ಹೊಯ್ಗೆ ಬಜಾರ್ನ ಮೀನುಗಾರಿಕಾ ಸಂಶೋಧನಾ ಕೇಂದ್ರದ ಆವರಣದಲ್ಲಿ ಶಾಸನಗಳು ಪತ್ತೆಯಾಗಿದ್ದು ಅವುಗಳು ಪೋರ್ಚುಗೀಸ್ ಹಾಗೂ 11ನೇ ಶತಮಾನದ ಶಾಸನಗಳೆಂದು ಅಂದಾಜಿಸಲಾಗಿದೆ. ಮೀನುಗಾರಿಕಾ ಸಂಶೋಧನಾ ಕೇಂದ್ರದ ಆವರಣದಲ್ಲಿ ಪತ್ತೆಯಾಗಿರುವ ಈ ಶಾಸನಗಳನ್ನ ಮೈಸೂರಿನ ಪುರಾಲೇಖ ವಿಧಿ ವಿಭಾಗದ ಸಹಾಯಕ ಶಾಸನ ತಜ್ಞರು ಆಗಮಿಸಿ ಪರಿಶೀಲನೆ ನಡೆಸಿ ಅದರ ಪಡಿಯಚ್ಚು ಪಡೆದುಕೊಂಡಿದ್ದಾರೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಒಂದು ಶಾಸನದಲ್ಲಿರುವ ಹಳೆಗನ್ನಡ ಮಾದರಿಯ ಸುಮಾರು 11 ಸಾಲಿನ ಲಿಪಿ 11ನೇ ಶತಮಾನದ ಕನ್ನಡವನ್ನ ಹೋಲುತ್ತಿದೆ. ಈ ಬಗ್ಗೆ ಮಾಹಿತಿ ನೀಡಿದ ಮೀನುಗಾರಿಕಾ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಎಟಿ ರಾಮಚಂದ್ರ ನಾಯಕ್ ಅವರು ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ನಡಿ ಕೌಶಲ್ಯ ಅಭಿವೃದ್ಧಿ ಮತ್ತು ಸುರಕ್ಷಾ ತರಬೇತಿ ಕೇಂದ್ರ ನಿರ್ಮಾಣವಾಗ್ತಾ ಇದೆ. ತರಬೇತಿ ಕೇಂದ್ರದ ಕಟ್ಟಡಕ್ಕಾಗಿ ಕಳೆದ ಸುಮಾರು 1 ವರ್ಷದ ಹಿಂದೆ ಅಲ್ಲಿದ್ದ ಹಳೆಯ ಕಟ್ಟಡವನ್ನ ಕೆಡವಿ ಅಡಿಪಾಯಕ್ಕಾಗಿ ಅಗೆದ ವೇಳೆ ಸುಮಾರು 5 ಅಡಿಯಷ್ಟು ಉದ್ದದ ಈ ಶಾಸನ ಕಲ್ಲುಗಳು ಕಂಡು ಬಂದಿತ್ತು. ಅದನ್ನ ಕಟ್ಟಡ ನಿರ್ಮಾಣದ ವೇಳೆ ಬದಿಯಲ್ಲೇ ಹಾಕಲಾಗಿತ್ತು ಎಂದು ತಿಳಿಸಿದ್ರು. ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ವತಿಯಿಂದ ನಮಗೆ ಧನಸಹಾಯ ಸಿಕ್ಕಿದ ನಂತರ ನಾವು ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನ ಪ್ರಾರಂಭ ಮಾಡಲಿಕ್ಕೆ ಇದು ಮಾಡಿದಾಗ ಹೋದ ವರ್ಷ ಮೇ ಮತ್ತು ಜೂನ್ ತಿಂಗಳಲ್ಲಿ ಇಲ್ಲಿ ಹಳೆಯ ಒಂದು ಬಿಲ್ಡಿಂಗ್ ಇತ್ತು. ಅದು ಮೀನುಗಾರಿಕಾ ತರಬೇತಿ ಕೇಂದ್ರ ಅಂತ 1959ರಲ್ಲಿ ಅದು ಮೈಸೂರು ರಾಜ್ಯ ಅದರ ಅಧೀನದಲ್ಲಿ ಅದು ಪ್ರಾರಂಭ ಆಗಿದ್ದು 1969ರಲ್ಲಿ ಮೀನುಗಾರಿಕಾ ಕಾಲೇಜಿಗೆ ಅದು ಹಸ್ತಾಂತರ ಆದ ಮೇಲೆ ಅದರಲ್ಲಿ ನಮಗೆ ಕಾರ್ಯಾಗಾರ ಅಂದರೆ ಎಸ್ಪೆಷಲಿ ನಮಗೆ ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡಲಿಕ್ಕೆ ಮತ್ತು ಪಾಠ ಪ್ರವಚನಗಳ ಬಗ್ಗೆ ತಿಳಿಸ್ಕೊಳ್ಳಿಕ್ಕೆ ಅದು ಒಂದು ಕಾರ್ಯಾಗಾರ ಆಗಿ ಮಾರ್ಪಟ್ಟಾಗಿ ನಮ್ಮ ಕಾಲೇಜಿಗೆ ಬಂತು. ಸೊ 69ರಿಂದ ಇದುವರೆಗೂ ಅದು ಹಾಗೆಯೇ ನಡೆಸ್ಕೊಂಡ್ಬಂದಿತ್ತು. ಮತ್ತು ಸುಮಾರು 1-10 ವರ್ಷದಿಂದ ಅದು ಹಾಳು ಬಿದ್ದಿದ್ದಾಗ ಆ ಜಾಗದಲ್ಲಿ ನಾವು ಅದನ್ನು ಡೆಮಾಲಿಷ್ ಮಾಡಿಬಿಟ್ಟು ಹೊಸದಾಗಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನ ಪ್ರಾರಂಭ ಮಾಡಲಿಕ್ಕೆ ಹೋದ ವರ್ಷ ಮೇ ಮತ್ತು ಜೂನ್ ತಿಂಗಳಲ್ಲಿ ನಾವು ಅಗೆದಾಗ ಅಲ್ಲಿ ಸ್ಮಾರ್ಟ್ ಸಿಟಿಯವರ ಕಡೆಯಿಂದ ಮಾಡಿದಾಗ ಅಲ್ಲಿ ಸಿಕ್ಕಂತಹ ಇವು ಕಲ್ಲುಗಳು. ಇವು ನಾವು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟು ಮತ್ತು PMO ಆಫೀಸಿಗೆಲ್ಲ ನಮ್ಮ ಕಾಲೇಜಿನ ಡೀನ್ರಾದ ಡಾಕ್ಟರ್ ಎ ಸಂತಿಲ್ ಅವರು ಎಲ್ಲ ಮಾಹಿತಿಯನ್ನು ರವಾನಿಸಿದಾಗ ಅಲ್ಲಿಂದ ಅವರು ಲಿಂಕ್ ಮಾಡಿಕೊಟ್ರು. ಸೊ ಮೈಸೂರಿಂದ ಕೂಡ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಎಲ್ಲ ಬಂದು ಅದನ್ನೆಲ್ಲ ಪರಿಶೀಲನೆ ಮಾಡಿದರು.